सरकार मीसला स्वामीजी के किकुण विचार सरकार मीसला स्वामीजी के किकुण सचिव सीसी पाटील स्फोटक है चुनाव सदर्भली कूड़ा तीर्व पड़क होते हैं जय मृत्युंजय स्वामीजी के किकुणारू कांग्रेस नायक बेरमी तोरस्ता सचिव सीसी पाटील मीसलाती अदन्न अस्त्र माड्कोळ्ळोदक्के मुंदागिद्रु विजयानंद काशप्पनवर विनय कुलकर्णी अवर नडवळिके इदरिंदने गोत्तागुत्ते इवर नडवळिके नोड्तिद्रे राजकीय उद्देश तोरिसुत्ते बेंगळूरिनल्लि लोकोपयोगी सचिव सीसी पाटील गंभीर आरोप माडिद्दारे केलवरु मध्यरात्रि कुडिदु मीसलातिगागि किरुकुळ नीडुत्ता इद्रु अंत कांग्रेस नायकर मेले गंभीर आरोपवन्न माडिद्दारे सीसी पाटील पंचमसाली समुदाय श्रीगळिगे किरुकुळ नीडिद्रु अंत हेळि सीसी पाटील बहळ गंभीरवादंत आरोप माड्ता इद्दारे सरकारद मीसलातियन्न ओप्पिकोंडिद्दक्केने स्वामीजी किरुकुळ नीडिद्रु हागाद्रे सी पंचमसाली समुदाय स्वामीजी के किरुकुळ नीडिदंत विचार संबंधपट्टंते आरोप सत्यक्के दूर अंत कूड़ा जय मृत्युंजय श्रीगळु हेळिद्दारे आदरे अदक्कू मुन्न सीसी पाटील ऐन याकवर आरोप हौदा निजक्कू श्रीगळिगे किरुकुळ कोट्टिद्दारा विजयानंद काशप्पनवर मत्ते विनय कुलकर्णी अवरु यस नम्म प्रतिनिधि राघवेंद्र दूरवाणि संपर्कदल्लि जॉयिन आगिद्दारे इन्नोंदष्टु माहितियन्न नीडुत्तारे राघवेंद्र चुनावणा संदर्भदल्लि राजकीय नायकरु कोडुवंत ओंदु गंभीर हेळिकेगळु कूड ओंदु तीर्वन्न पड्कोळ्ता होगुत्ते ईग जय मृत्युंजय श्रीगळिगे विजयानंद काशप्पनवर हागे विनय कुलकर्णी किरुकुळ नीडिद्दारे सरकारद मीसलाति ओप्पिकोंडिद्दक्के अंत हेळ्ता इद्दारे एनिदु विचार एनु हेळ्तीरि ಇಂದ್ರ ಏನಂದ್ರೆ ಕಳೆದ ಒಂದು ವಾರದಿಂದ ಅಷ್ಟೇ ಪಂಚಮಸಾಲಿಗಳಿಗೆ ಸರ್ಕಾರ ಮೀಸಲಾತಿಯನ್ನ ಘೋಷಣೆ ಮಾಡ್ತೋ ಯಾಕಂದ್ರೆ ಕಳೆದ ಒಂದು ವರ್ಷದಿಂದನೂ ಸಹ ಪಂಚಮಸಾಲಿಗಳು ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆಗಳು ಮತ್ತು ಉಪವಾಸ ಸತ್ಯಾಗ್ರಹ ಸಹ ಮಾಡಿದ್ರು ಆ ನಿಟ್ಟಿನಲ್ಲಿ ಏನೇನು ಚುನಾವಣೆ ಅತ್ತಪತ್ತಾಗಬೇಕ ಹಿನ್ನೆಲೆಯಲ್ಲಿ ಸರ್ಕಾರ ಈ ಮೀಸಲಾತಿಯನ್ನ ಘೋಷಣೆ ಮಾಡಿದೆ ಇದನ್ನ ಯಾವುದೇ ಕಾರಣಕ್ಕೂ ಸಹ ನೀವು ಒಪ್ಪಬಾರದು ನಿಟ್ಟಿನಲ್ಲಿ ಕೆಲವೊಂದಿತ್ತು ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಸಹ ಬಂದವು ಆದರೆ ಈಗ ದೊಡ್ಡ ಮಟ್ಟದ ಒಂದು ಬಾಂಬನ ರಾಜಕೀಯ ವಲಯದಲ್ಲಿ ಬಿಜೆಪಿ ಸಚಿವರಾಗಿರತಕ್ಕಂತ ಸಿಸಿ ಪಟೇಲ್ ಮತ್ತೆ ಶಾಸಕರಾಗಿರತಕ್ಕಂತ ಅರವಿಂದ್ ಬೆಲ್ಲಾತ್ ಅವರು ಹಾಕಿತಕ್ಕಂತದ್ದು ಏನಂದ್ರೆ ಬೊಂಬಾಯಿ ಸರ್ಕಾರಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ ನಮ್ಮ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಟ್ಟಿರೋದಕ್ಕೆ ಆದ್ರೆ ಕೆಲವೊಂದಿಷ್ಟು ಕಾಂಗ್ರೆಸ್ನ ನಾಯಕರು ಏನಿದ್ರು ಸ್ವಾಮೀಜಿ ಅವರ ಜೊತೆಗೆ ಸೇರ್ಕೊಂಡು ಕೆಲವು ಮೂವರು ಪ್ರಮುಖ ನಾಯಕರು ಏನಿದ್ರು ಅವರು ಇದೀಗ ಸ್ವಾಮೀಜಿಗೆ ಮಾನಸಿಕವಾಗಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ರಾತ್ರಿ 12 ಗಂಟೆ ಸುಮಾರಿಗೆ ಕೂತ್ಕೊಂಡು ಎಸ್ ಸಚಿವ ಸಿಸಿ ಪಾಟೀಲ್ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಪಂಚಮಸ್ವಾಲಿ ಸ್ವಾಮೀಜಿ ಜಯ ಮೃತ್ಯುಂಜಯ ಶ್ರೀಗಳು ಎಲ್ಲ ಆರೋಪಗಳು ಕೂಡ ಸತ್ಯಕ್ಕೆ ದೂರವಾದದ್ದು ಅಂತ ಜಯ ಮೃತ್ಯುಂಜಯ ಶ್ರೀಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಪಂಚಮಸ್ವಾಲಿ ಮಠದ ಜಯ ಮೃತ್ಯುಂಜಯ ಶ್ರೀ ಏನು ಕುಡಿದು ರಾತ್ರಿ ಕಾಲ್ ಮಾಡಿ ಶ್ರೀಗಳಿಗೆ ಕಿರುಕುಳ ಕೊಡ್ತಾ ಇದ್ರು ಅನ್ನೋ ಅಂತ ಹೇಳಿಕೆ ಇತ್ತಲ್ಲ ಅದನ್ನ ತಳ್ಳಿ ಹಾಕಿದ್ದಾರೆ ಮಧ್ಯ ಸೇವಿಸಿ ಕೈ ನಾಯಕರು ಕಿರುಕುಳ ಅಂತ ಹೇಳಿದ ಮಾತು ಸತ್ಯಕ್ಕೆ ದೂರ ಯಾರು ಕುಡಿದಿಲ್ಲ ಕುಡಿದ ಯಾರು ಮಾತಾಡಿಲ್ಲ ಪಂಚಮಸಾಲಿ ನಾಯಕರು ಯಾರು ಕೂಡ ರಂಪಾಟ ಮಾಡಿಲ್ಲ ಬಿಜೆಪಿ ನಾಯಕರ ಆರೋಪಕ್ಕೆ ಸ್ವಾಮೀಜಿ ಖಡಕ್ ಆಗಿ ಬಹಳ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಎಸ್ ಇದರ ಬಗ್ಗೆ ಮತ್ತೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲೇ ಇದ್ದಾರೆ ಮಾತನಾಡ್ತೀನಿ ರಾಘವೇಂದ್ರ ಈಗ ಶ್ರೀಗಳು ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಅಂದ್ರೆ ಸಿಸಿ ಪಾಟೀಲ್ ಏನು ಆರೋಪ ಮಾಡಿದ್ರು ಅದನ್ನ ಅಲ್ಲಗಳೆದಿದ್ದಾರೆ ಎಸ್ ಯಾರು ಕೂಡ ನನಗೆ ಟಾರ್ಚರ್ ಮಾಡಿಲ್ಲ ಕುಡಿದು ಯಾರು ಕಾಲ್ ಮಾಡಿಲ್ಲ ಅಂತ ಹೇಳಿದ್ದಾರೆ ಸಿಂಧುರ ಈಗ ಇದು ರಾಜಕೀಯ ತಿರುವನ್ನ ಪಡ್ಕೊಂಡಿದೆ ಅಂತ ಹೇಳಬಹುದು ಯಾಕಂದ್ರೆ ಒಂದು ಕಡೆ ಕಾಂಗ್ರೆಸ್ ನಾಯಕರು ಸಹ ಈ ಪಂಚಮಸಾಲಿಗಳ ಸಮುದಾಯದ ಮೀಸಲಾತಿ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಪ್ರಮುಖವಾಗಿ ವಿನಯ್ ಕುಲಕರ್ಣಿ ವಿಜಯಾನಂದ ಕಶ್ಯಪ್ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಮೂವರು ಪ್ರಮುಖವಾಗಿರ್ತಕ್ಕಂತಹ ಲೀಡರ್ ಕಾಂಗ್ರೆಸ್ ನಲ್ಲಿ ಇವ್ ಮೂರು ಜನರು ಸಹ ಮೀಸಲಾತಿಗೋಸ್ಕರ ದೊಡ್ಡ ಮಟ್ಟದ ಪ್ರತಿಭಟನೆಯಲ್ಲಿ ಸಹ ಪಾಲ್ಗೊಂಡಿದ್ರು ಅದೇ ರೀತಿ ಬಿಜೆಪಿ ನಾಯಕರು ಸಹ ಪಾಲ್ಗೊಂಡಿದ್ರು ಇದೀಗ ಬಿಜೆಪಿ ನಾಯಕರು ಮಾಡಿರ್ತಕ್ಕಂಥದ್ದು ಏನ್ ಈ ಮೂವರು ಜನ ವ್ಯಕ್ತಿಗಳಿದ್ದಾರೆ ರಾತ್ರಿ 12 ಗಂಟೆ ಸುಮಾರಿಗೆ ಸ್ವಾಮೀಜಿಗಳಿಗೆ ಫೋನ್ ಮಾಡ್ಬಿಟ್ಟು ನೀವು ಮೀಸಲಾತಿಯನ್ನು ಯಾಕೆ ಒಪ್ಪಿಕೊಂಡ್ರಿ ಒಪ್ಪಿಕೊಂಡು ಕೂಡುದು ಅನ್ನೋ ನಿಟ್ಟಿನಲ್ಲಿ ಬೆದರಿಕೆ ಕರೆಗಳನ್ನು ಮತ್ತೆ ಕುಡಿದು ಕಾಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪವನ್ನ ಮಾಡಿದ್ರು ಇದೀಗ ಆರೋಪಕ್ಕೆ ಉತ್ತರವನ್ನು ಕೊಟ್ಟಿರತಕ್ಕಂತ ಸ್ವಾಮೀಜಿ ಅವರು ಯಾರು ಸಹ ಕುಡಿದು ನನಗೆ ಬೆದರಿಕೆಯನ್ನು ಹಾಕಿಲ್ಲ ನನಗೆ ಯಾವುದೇ ರೀತಿಯ ಜಗಳವನ್ನು ಸಹ ಮಾಡಿಲ್ಲ ಯಾರು ಸಹ ಕಾಲನ್ನ ಮಾಡಿಲ್ಲ ಎಲ್ಲವೂ ಸಹ ಸತ್ಯಕ್ಕೆ ದೂರವಾದ ಮಾತು ಅಂತ ಸಹ ಹೇಳತಕ್ಕಂತದ್ದು ಎಲ್ಲ ಒಂದು ಕಡೆ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಉಭಯ ನಾಯಕರು ಸಹ ಈ ಸಮುದಾಯದ ಮೀಸಲಾತಿ ವಿಷಯವನ್ನು ಇಟ್ಕೊಂಡು ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ಸಹ
ಇದೀಗ ಕಾಡ್ತಾ ಅನ್ನಿಸ್ತಾ ಇದೆ ಅಂತ ಹೇಳ್ಬೋದು ಸಿಂಧುರಾ.